ನೇರವಾಗಿ ನಾವು ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಒಳಗೆ ಎಂಟ್ರಿ ಕೊಡೋಣ. ದೇವದುರ್ಗದ ಅಸೆಂಬ್ಲಿ ಕ್ಷೇತ್ರ ಇವತ್ತಿನ ಮೊದಲನೇ ಕ್ಷೇತ್ರ ಆಗಿತ್ತು. ಈ ಕ್ಷೇತ್ರದಲ್ಲಿ ನಮಗೆ ಸಿಕ್ಕಿರೋ ರಿಸಲ್ಟ್, ಅಲ್ಲಿಂದ ಬಂದಿರುವಂತ ಕಾಲ್ಗಳು, ಅಲ್ಲಿನ ಮತದಾರರ ಮನಸ್ಸುಗಳು, ಅವರ ಮಾತುಗಳು ಇವೆಲ್ಲವನ್ನ ಗಮನಿಸ್ತಾ ಹೋದಾಗ ಈ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ನಡೆಯೋದು ಗ್ಯಾರಂಟಿ. ದೇವದುರ್ಗ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಜೆಡಿಎಸ್ ಪಕ್ಷ ಸ್ವಲ್ಪ ಮುನ್ನಡೆಯನ್ನು ಪಡೆದುಕೊಂಡಿದೆ ಇವತ್ತಿನ ನಮ್ಮ ಸಮೀಕ್ಷೆಯಲ್ಲಿ. ಸೋ ದೇವದುರ್ಗ ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೆ ಶಿವನಗೌಡ ನಾಯಕ ಸ್ಪರ್ಧೆ ಮಾಡಬಹುದು. ಪ್ರಭಾವಿ ಶಿವನಗೌಡ ನಾಯಕ ಅವರ ಮೂರನೇ ಗೆಲುವು ಈ ಬಾರಿ ಗೆದ್ರ ಆಗುತ್ತೆ. ಆದರೆ ಆ ಗೆಲುವಿಗೆ ಬ್ರೇಕ್ ಹಾಕೋದಕ್ಕೆ ಜೆಡಿಎಸ್ ಅಭ್ಯರ್ಥಿ ಸಿದ್ಧವಾಗಿದ್ದಂತೆ ಕಾಣ್ತಾ ಇದೆ. ಸೋ ಜೆಡಿಎಸ್ ನಿಂದ ಕರಿಯಮ್ಮ ಅವರು ಕ್ಷೇತ್ರದಲ್ಲಿ ಬಹಳ ಸಂಚಾರವನ್ನು ನಡೆಸಿದ್ದಾರೆ. ಅವರೇ ಅಲ್ಲಿನ ಅಭ್ಯರ್ಥಿ ಅಂತ ಕೂಡ ಹೇಳಲಾಗಿದೆ. ಸೋ ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಸಂಸದ ಬಿವಿ ನಾಯಕ್ ಸ್ಪರ್ಧೆ, ಅದರ ಕುರಿತಾಗಿ ಇನ್ನೂ ಕೂಡ ಗೊಂದಲ ಇದೆ. ಅದು ಯಾಕೆ ಏನು ಅನ್ನೋದನ್ನು ನೀವು ಈಗ ತಾನೇ ಇದು ಹಿಂದಿನ ಸ್ಟೋರಿಯಲ್ಲಿ ನೋಡಿದ್ರಿ. ಸೋ ದೇವದುರ್ಗ ಕ್ಷೇತ್ರದಲ್ಲಿ ಸದ್ಯದ ಟ್ರೆಂಡ್ ಅನ್ನು ಗಮನಿಸ್ತಾ ಇದ್ರೆ ಇಲ್ಲಿ ಜೆಡಿಎಸ್ ಗೆ ಬಾರಿ ಜನಬೆಂಬಲ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ಈ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಇದೆ. ಸೋ ಏಷ್ಯಾದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅನ್ನೋ ಕುಖ್ಯಾತಿಯನ್ನು ಹೊಂದಿದೆ ಈ ದೇವದುರ್ಗ. ಅದೇ ಅಲ್ಲಿನ ಸಿಟ್ಟಿಂಗ್ ಎಂಎಲ್ಎಗೆ ಸ್ವಲ್ಪ ಮೈನಸ್ ಆದಂತೆ ಕಾಣ್ತಾ ಇದೆ. ಸೋ ಈ ವಿಚಾರದಲ್ಲೇ ಬಿಜೆಪಿಯ ನಾಯಕರಿಗೆ, ಶಿವನಗೌಡ ನಾಯಕರಿಗೆ ಶಾಕ್ ನೀಡಬಹುದಾ ದೇವದುರ್ಗದ ಮತದಾರರು ಅನ್ನೋ ಪ್ರಶ್ನೆ ಇದೆ. ಒಂದು ರೀತಿಯಲ್ಲಿ ಭರವಸೆ ಇದೆ ಜೆಡಿಎಸ್ ಗೆ ಈ ಕ್ಷೇತ್ರದಲ್ಲಿ ಒಂದು ಸೀಟ್ ಖಂಡಿತ ಬರುತ್ತೆ ಅಂತ. ಸೋ ದೇವದುರ್ಗ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಬಾರ್ ಗ್ರಾಫಿಕ್ ಅನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಆಲ್ಮೋಸ್ಟ್ ಈಕ್ವಲ್ ಮತಗಳಿಕೆಯಲ್ಲಿ ಒಂದು ಎರಡು ಮೂರು ನಮಗೆ ಬಂದಿರೋ ಕಾಲ್ಗಳ ಪ್ರಕಾರವಾಗಿ ನಾವು ನಿಮಗೆ ಒಂದು ಬಾರ್ ಗ್ರಾಫಿಕ್ ತೋರಿಸ್ತಾ ಇದ್ದೀವಿ. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಈಕ್ವಲ್ ಫೈಟ್ ಕೊಟ್ಟಿದೆ. ಆದರೆ ಜೆಡಿಎಸ್ ಎಲ್ಲರನ್ನ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿದೆ. 43% ಜೆಡಿಎಸ್ ಒಂದೇ ತೆಗೆದುಕೊಂಡಿದೆ. ಇನ್ನು 1% ಇತರೆ ಮತಗಳು, ಅಂದರೆ ಪಕ್ಷೇತರ ಅಭ್ಯರ್ಥಿಗಳ ಪರವಾದಂಥ ಮತಗಳು 1% ಇಲ್ಲಿ ಬಿದ್ದಿದೆ. ಹಾಗಾದರೆ ಇಲ್ಲಿ ಯಾಕೆ ಸಿಟ್ಟಿಂಗ್ ಎಂ ಎಲ್ ಎ ಕ್ಷೇತ್ರವನ್ನು ಕಳೆದುಕೊಳ್ಳೋ ಸಾಧ್ಯತೆ ಇದೆಯಾ? ಕಳ್ಕೊಳ್ಳೋದಾದ್ರೆ ಯಾಕೆ, ಏನೇನು ಪಾಸಿಬಿಲಿಟೀಸ್ ಇರಬಹುದು? ಜೆ ಡಿ ಎಸ್ ಯಾಕೆ ಇಲ್ಲಿ ಪ್ರಾಬಲ್ಯವನ್ನು ಮೆರಿತಾ ಇದೆ? ಜೆ ಡಿ ಎಸ್ನ ಪಂಚರತ್ನ ರಥಯಾತ್ರೆ ಸಕ್ಸಸ್ ಆಗಿದೆಯಾ? ಈ ಕುರಿತಾಗಿ ರಾಜಕೀಯ ವಿಶ್ಲೇಷಣೆಯನ್ನು ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ, ಹಿರಿಯ ಕೊಲೀಗ್ ಅರುಣ್. ಅವರು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಇಲೆಕ್ಷನ್ ಸೆಂಟರಿಂದ. ಅರುಣ್ ಸರ್, ಇಲ್ಲಿ ದೇವದುರ್ಗವನ್ನು ಗಮನಿಸಿದ್ರೆ ಸಿಟ್ಟಿಂಗ್ ಎಂ ಎಲ್ ಎ ಈ ಕ್ಷೇತ್ರವನ್ನು ಕಳೆದುಕೊಳ್ತಾರೆ ಅಂತ ಹೇಳ್ತಾ ಇದೆ ಚುನಾವಣಾ ಪೂರ್ವ ಸಮೀಕ್ಷೆ. ಇಲ್ಲಿ ಬಿಜೆಪಿಗೆ ಏನು ಮುಳುವಾಗಿದೆ, ಜೆ ಡಿ ಎಸ್ ಇಲ್ಲೇನು ಮುನ್ನಡೆಯನ್ನು ಕಂಡುಕೊಂಡಿದೆ, ಜೆ ಡಿ ಎಸ್ಗೆ ಏನು ಪ್ಲಸ್ ಆಗಿರಬಹುದು, ಈ ಬಾರಿಯ ಚುನಾವಣೆ ದೇವದುರ್ಗದಲ್ಲಿ ಯಾವ ಹಂತದ ಕುತೂಹಲಕ್ಕೆ ಕಾರಣ ಆಗಬಹುದು ಅರುಣ್ ಸರ್? ಎಸ್ ಪ್ರಣೋತ್, ದೇವದುರ್ಗ ಬಿಸಿಲೂರು ಏಷ್ಯಾದಲ್ಲೇ ಅತ್ಯಂತ ಹಿಂದುಳಿದಂಥ ತಾಲೂಕು ಬಿಡಿ, ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು, ಹೈದರಾಬಾದ್ ಕರ್ನಾಟಕ ಭಾಗದಲ್ಲೂ ಅತ್ಯಂತ ಹಿಂದುಳಿದ ತಾಲೂಕು, ರಾಯಚೂರು ಜಿಲ್ಲೆಯಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು, ಒಟ್ಟಿನಲ್ಲಿ ಎಲ್ಲ ವಿಷಯದಲ್ಲೂ ಇದು ಹಿಂದುಳಿದ ತಾಲೂಕೆ. ಅಭಿವೃದ್ಧಿ ಸೂಚ್ಯಂಕದಲ್ಲೂ ಹಿಂದುಳಿದ ತಾಲೂಕು. ಇನ್ನು ಅಭಿವೃದ್ಧಿ ಅನ್ನೋದು ಏನು ಅನ್ನೋದು ಈ ಕಡೆ ಜನಕ್ಕೆ ಗೊತ್ತೇ ಇಲ್ಲ. ಅತಿಯಾದ ಬಿಸಿಲು, ಅತಿಯಾದ ರಾಜಕೀಯ, ಅತಿಯಾದ ಬಡದಾಟ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಪ್ರಣೋತ್, ಕಳೆದ 3 ದಶಕಗಳಿಂದ ಇಲ್ಲಿ ಇಬ್ಬರ ನಡುವೆ ದಾಯಾದಿ ಕಲಹ. ಒಬ್ರು ಶಿವನಗೌಡ ನಾಯಕು, ಇನ್ನೊಬ್ರು ಬಿ ವಿ ನಾಯಕ್. ಒಂದ್ ರೀತಿ ಇಬ್ಬರ ಮಧ್ಯೆ ಸದಾ ಹಣಾಹಣಿ, ಸದಾ ಹೋರಾಟ. ನಾವು ಈ ಕೆಲವು ತೆಲುಗು ಸಿನಿಮಾಗಳಲ್ಲಿ ನೋಡ್ತೀವಲ್ಲ, ಎರಡು ಏನು ದೊಡ್ಡ ಫ್ಯಾಮಿಲಿಗಳು ಸದಾ ಒಬ್ಬರ ಮೇಲೆ ಒಬ್ಬರು ರಾಜಕೀಯ ಮಾಡಿಕೊಂಡು ಕೂತಿರ್ತಾರೆ. ಆದರೆ ಅಲ್ಲಿರುವಂಥ ಮತದಾರರಿಗೆ ಮಾತ್ರ ಏನು ಕೆಲಸನೂ ಮಾಡೋದಿಲ್ಲ. ಇದಕ್ಕೆ ಒಂದು ರೀತಿ ನೇರ ಹಾಗೂ ಪ್ರತ್ಯಕ್ಷ ಉದಾಹರಣೆ ಆಗಿರುವಂಥದ್ದೇ ಈ ಒಂದು ದೇವದುರ್ಗ ತಾಲೂಕು ಅಥವಾ ದೇವದುರ್ಗ ವಿಧಾನಸಭಾ ಕ್ಷೇತ್ರ. ದುರಂತ ಜನನು ಎಷ್ಟು ದಿವಸ ಅಂತ ನೋಡ್ತಾರ್ರಿ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ, ಇವತ್ತಿಗೂ ಕೂಡ ಪಾಳೆಗಾರಿಕೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇಲ್ಲಿರುವಂಥ ಇಬ್ಬರು ಮಹಾನ್ ನಾಯಕರುಗಳು. ಹಾಗಾಗಿ ಜನಕ್ಕೂ ಬೇಜಾರು ಬಂದೋಗಿದೆ, ಇನ್ನೂ ಎಷ್ಟು ದಿವಸ ನಾವು ಅತ್ಯಂತ ಹಿಂದುಳಿದ ಅತ್ಯಂತ ದಯನೀಯ ಪರಿಸ್ಥಿತಿಯಲ್ಲೇ ಇರಬೇಕು ಅನ್ನೋದು ಜನಕ್ಕೆ ಮನವರಿಕೆ ಆಗಿದೆ. ಹಾಗಾಗೇ ಅವರೂ ಬೇಡ, ಇವರೂ ಬೇಡ, ಬಿ ಜೆ ಪಿಯ ಶಿವನಗೌಡ ನಾಯಕೂ ಬೇಡ, ಈ ಕಡೆ ಕಾಂಗ್ರೆಸ್ನ ಬಿ ವಿ ನಾಯಕೂ ಬೇಡ, ಇವ್ರು ಬಿಟ್ಟು ಇನ್ನು ಬೇರೆ ಮೂರನೇ ಯಾರಿಗಾರು ಒಂದು ಅವಕಾಶ ಕೊಟ್ಟು ನೋಡೋಣ, ಅವರಿಂದಾದರೂ ನಮ್ಮ ಬದುಕು ಬಂಗಾರ ಆಗುತ್ತೇನೋ, ಸುಧಾರಿಸುತ್ತೇನೋ ಅನ್ನುವಂಥ ನಿರೀಕ್ಷೆ ಜನರಿಗಿದೆ. ಅದೇ ಇವತ್ತು ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಇಲ್ಲಿ ಕೂಡ ಪ್ರತಿಧ್ವನಿಸಿರುವಂಥದ್ದು. ಬಹುಶಃ ಇರುವಂತ ಆಲ್ಟರ್ನೇಟ್ ಯಾವುದು, ಜೆ ಡಿ ಎಸ್. ಜೆ ಡಿ ಎಸ್ ಇಂದ ಕರಿಯಮ್ಮ ಅವ್ರು ನಿಂತ್ಕೊಂಡಿದ್ದಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಜೆ ಡಿ ಎಸ್ ನ ಅಭ್ಯರ್ಥಿಗೆ ನಾವು ವೋಟ್ ಹಾಕಿದ್ರೆ ಸ್ವಲ್ಪನಾರು ಪರಿಸ್ಥಿತಿ ಸುಧಾರಿಸಬಹುದೇನೋ ಅಂತ ಜನ ಅನ್ಕೊಂಡಿರ್ಲಿಕ್ಕೂ ಸಾಧ್ಯ ಇದೆ. ಹಾಗಾಗೇನೆ ಕಾಂಗ್ರೆಸ್ ಮತ್ತೆ ಬಿ ಜೆ ಪಿ ಇಬ್ಬರಿಗೂ ಹಿನ್ನಡೆ ಆಗಿರುವಂಥದ್ದು ಎಚ್ಚರಿಕೆಯ ಗಂಟೆ. ಜನರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ನೀವು ತಿಳ್ಕೊಬಾರದು ಅನ್ನೋದು ಇದರಿಂದ ಸಾಬೀತಾಗ್ತಾ ಇದೆ ಪ್ರಣೋತ್. ಓಕೆ ಸರ್, ಈಗ ಸೀದಾ ಕೊಳ್ಳೇಗಾಲಕ್ಕೆ ಹೋಗಿ ಬರೋಣ. ಎರಡನೇ ಕ್ಷೇತ್ರ ಇವತ್ತು ಪವರ್ ಟಿ ವಿಯ ಸಮೀಕ್ಷೆಯಲ್ಲಿ ಮಾಡಿರೋದು ಕೊಳ್ಳೇಗಾಲದ ವಿಧಾನಸಭಾ ಕ್ಷೇತ್ರ. ಕೊಳ್ಳೇಗಾಲದಲ್ಲಿ ಪ್ರಸಕ್ತ ಪರಿಸ್ಥಿತಿಗಳು, ಅಲ್ಲಿನ
महेश अवर गेलुवु ई बारी मुंदुवरियोदु साध्य इल्ल अंत हेळ्ता इदे पवर् टिविय समीक्षे इल्ली कांग्रेस सद्य मुन्नडियन्न पडेदुकोंडिदे कोळेगाल क्षेत्रदल्ली सद्यद ट्रेंड प्रकार कांग्रेस गे जनबेंबल व्यक्त आगिदे कांग्रेस इल्ली मुन्नडियन्न साधिसिकोंडु होग्ता इदे आदरे बी पुट्टस्वामी अंद्रे पक्षेतर अभ्यर्थी इवर हेसरल्ली शेकड़ा 30रष्टु मतगळ चलावणे आगिदे बहळ वेरी इंट्रेस्टिंग पॉइंट ಜೊತೆಗೆ ಇಡೀ ಚುನಾವಣೆಯ ದಿಕ್ಕನ್ನು ಬದಲಿಸಬಲ್ಲ ಅಂತ ಒಂದು ಅಂಶ ಇದು ಬಿ ಪುಟ್ಟಸ್ವಾಮಿ ಪಕ್ಷೇತರ ಅಭ್ಯರ್ಥಿಯಲ್ಲಿ 30% ಮತಗಳನ್ನು ಓನ್ ಅಂದ್ರೆ ಸ್ವಂತ ಆ ವ್ಯಕ್ತಿಗೆ ಬೀಳುತ್ತೆ ಅಂತಂದ್ರೆ ಈ ಕ್ಷೇತ್ರದಲ್ಲಿ ಏನೋ ಬಹಳ ದೊಡ್ಡ ಪ್ಲಾನ್ಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸೋ ಬಿಜೆಪಿ ಟಿಕೆಟ್ನಲ್ಲಿ ಈಗಾಗಲೇ ಒಂದು ಪೈಪೋಟಿ ಇದೆ ಶಾಸಕರು ಮಹೇಶ್ ಮತ್ತೆ ನಂಜುಂಡಸ್ವಾಮಿ ನಡುವೆ ಪೈಪೋಟಿ ಇದೆ ಬಿಜೆಪಿಯಿಂದ ಮತ್ತೊಂದು ಹೆಸರು ಕೇಳ ಬರ್ತಾ ಇರೋದು ಮಹಾನಂದ್ ಅವರು ಪೊಲೀಸ್ ಅಧಿಕಾರಿ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ ಯುವ ಮತದಾರರು ಯುವ ನಾಯಕನ ಪರವಾಗಿ ಮನವೊಲ ವೋಟ್ ಹಾಕ್ತಿದ್ದಾರೆ ಒಂದು ವೇಳೆ ಮಹಾನಂದ್ ಅವರು ನಿಂತ್ರೆ ನಮ್ಮ ಮತ ಮಹಾನಂದ್ ಅವರಿಗೆ ಅಂತ ಹೇಳಿ ಒಂದಿಷ್ಟು ಜನ ಮಹಿಳೆಯರು ಯುವ ಮತದಾರರು ಹೇಳಿದ್ದಾರೆ ಯಾಕಂದ್ರೆ ಅವರು ಕರೋನಾ ಸಮಯದಲ್ಲಿ ಮಾಡಿರುವಂತ ಒಂದಿಷ್ಟು ನೆರವುಗಳು ಈಗ ಇವರ ಕೈ ಹಿಡಿತಿದೆ ಆದ್ರೆ ಬಿಜೆಪಿ ಅಲ್ಲಿ ಈಗಾಗಲೇ ಮೂರು ಹೆಸರು ಕೇಳಬಂತು ಕಾಂಗ್ರೆಸ್ ನಲ್ಲೂ ಕೂಡ ಮೂವರ ನಡುವೆ ಬಹಳ ದೊಡ್ಡ ಪೈಪೋಟಿ ಇದೆ ಕಾಂಗ್ರೆಸ್ ನ ಟಿಕೆಟ್ ಪೈಪೋಟಿ ನಾವು ಹೇಳಿದಾಗ 80 ಕ್ಷೇತ್ರಗಳಲ್ಲೂ ಇದೆ ಸೋ ಇವೆಲ್ಲದರ ಲಾಭವನ್ನ ಇಲ್ಲಿನ ಪಕ್ಷೇತರ ಅಭ್ಯರ್ಥಿ ಪಡೆದುಕೊಳ್ಳುತ್ತಿದ್ದಾರೆ ಅಂತ ಕೊಳ್ಳೇಗಾಲ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ ಕೊಳ್ಳೇಗಾಲ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾಂಗ್ರೆಸ್ ಮುನ್ನಡೆಯಲ್ಲಿದ್ದರೂ ಕೂಡ ಏನು ಬಹಳ ದೊಡ್ಡ ಅಂತರ ಏನಿಲ್ಲ ಗಮನಿಸ್ತಾ ಇದ್ದೀರಲ್ಲ 35% ಇಲ್ಲಿ ಕಾಂಗ್ರೆಸ್ ಇದೆ 31% ಬಿಜೆಪಿ ಇದೆ ಇವೆರಡೂ ಕೂಡ ರಾಜಕೀಯ ಪಕ್ಷಗಳು ಈ 31% ಅಲ್ಲಿ ಮೂರು ಹೆಸರಿದೆ ಕಾಂಗ್ರೆಸ್ನ 35% ಅಲ್ಲೂ ಕೂಡ ಮೂರು ಹೆಸರಿದೆ ಆದರೆ ಪಕ್ಷೇತರ ಅಭ್ಯರ್ಥಿ ಬಿ ಪುಟ್ಟಸ್ವಾಮಿ ಅವರ ಒಬ್ಬರೇ ಒಬ್ಬರು ಅವರೊಬ್ಬರಿಗೆ ಮತ ಸುಮಾರು 30% ಬಿದ್ದಿದೆ ಸೊ ಇಲ್ಲಿ ಕೊಳ್ಳೇಗಾಲ ಕ್ಷೇತ್ರ ಕೂಡ ಈ ಬಾರಿ ಕದನ ಕುತೂಹಲ ಕಾರಣ ಆಗೋ ಸಾಧ್ಯತೆಗಳಿದೆ ಸೊ ನೇರವಾಗಿ ಎಲೆಕ್ಷನ್ ಸೆಂಟರ್ಗೆ ಹೋಗೋಣ ಅರುಣ್ ಸರ್ ನಮ್ಮ ವಿಶೇಷ ಪ್ರತಿನಿಧಿ ಲೈವ್ನಲ್ಲಿ ಮತ್ತೆ ಜಾಯ್ನ್ ಆಗಿದ್ದಾರೆ ಸರ್ ಈ ಭಾಗ ಅಂದರೆ ಕೊಳ್ಳೇಗಾಲದ ಬಗ್ಗೆ ನಾವು ಮಾತನಾಡ್ತಾ ಇದ್ದಾಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಲ್ಲಿ ಅಗೇನ್ ಕಾಂಗ್ರೆಸ್ ಮುನ್ನಡೆಯಲ್ಲಿದ್ದರೂ ಕೂಡ ಅಲ್ಲಿ ಮೂರು ಹೆಸರಿದೆ ಬಿ ಜೆ ಪಿಯಲ್ಲೂ ಮೂರು ಹೆಸರಿದೆ ಆದರೆ ಬಿ ಪುಟ್ಟಸ್ವಾಮಿ ಅನ್ನುವಂಥ ಒಬ್ಬರು ಪಕ್ಷೇತರ ಅಭ್ಯರ್ಥಿ ಇಲ್ಲಿನ ಜನರ ಮನಸ್ಸನ್ನು ಗೆದ್ದಿರೋದು ಎಲ್ಲೋ ಒಂದು ಕಡೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಕೊಳ್ಳೇಗಾಲ ಕ್ಷೇತ್ರದ ರಿಸಲ್ಟ್ ನೋಡಿದ್ರೆ ಏನು ಅನಿಸುತ್ತೆ ಸರ್ ಕೊಳ್ಳೇಗಾಲ ಒಂದು ರೀತಿ ರೇಷ್ಮೆ ನಾಡು ರಾಮನಗರ ಮಾತ್ರ ಅಲ್ಲ ಕೊಳ್ಳೇಗಾಲ ಕೂಡ ರೇಷ್ಮೆ ನಾಡು ಕಾವೇರಿ ನದಿಯ ದಡದಲ್ಲಿರುವಂಥ ಪ್ರದೇಶ ಮತ್ತೊಂದು ಕಡೆ ಬಂಡೀಪುರ ಅಭಯಾರಣ್ಯ ಕೂಡ ಹತ್ತಿರದಲ್ಲೇ ಇರುವಂಥದ್ದು ಕೊಳ್ಳೇಗಾಲ ಅಂದ ತಕ್ಷಣ ನಮಗೆ ಜ್ಞಾಪಕಕ್ಕೆ ಬರೋದು ಮಾಟಾ ಮಂತ್ರಗಳ ನಾಡು ಅಂತ ಬದ್ ಕೇವಲ ಅದು ಹೇಳಿಕೆ ಅಷ್ಟೇ ಮಾತುಗೋಸ್ಕರ ಹೇಳುವಂಥದ್ದು ಅದೇನೇ ಇದ್ಕೊಳ್ಳಿ ಕೊಳ್ಳೇಗಾಲ ಮೀಸಲು ಕ್ಷೇತ್ರ ಬಹುಶಃ ಇದನ್ನು ಮೀಸಲು ಕ್ಷೇತ್ರವಾಗಿ ಅದರಲ್ಲೂ ಕೂಡ ಅತ್ಯಂತ ಪ್ರಬಲರಾಗಿರುವಂಥವ್ರು ಇಡೀ ಕ್ಷೇತ್ರದಲ್ಲಿ ದಲಿತ ವರ್ಗದವರು ಹಾಗಾಗೇನೆ ಈ ಕ್ಷೇತ್ರ ಏನೋ ಅಭಿವೃದ್ಧಿ ಆಗ್ಬಿಡಬಹುದೇನೋ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಇಷ್ಟು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ಇವತ್ತಿಗೂ ಕೂಡ ರಾಜ್ಯದ ಅತಿ ಹಿಂದುಳಿದ ಪ್ರದೇಶಗಳಲ್ಲಿ ಚಾಮರಾಜನಗರ ಜಿಲ್ಲೆಯು ಒಂದು ಚಾಮರಾಜನಗರದಲ್ಲೇ ಜಿಲ್ಲೆಯಲ್ಲೇ ಬರುವಂಥದ್ದು ಕೊಳ್ಳೇಗಾಲ 2018 ಚುನಾವಣೆಯಲ್ಲಿ ಇದು ಒಂದು ರೀತಿ ಅದ್ಭುತವಾದಂಥ ವಿಚಿತ್ರವಾದಂಥ ಒಂದು ಎಲೆಕ್ಷನ್ ನಡೆದಿದ್ದು 2018 ಇಲ್ಲಿ ನಡೆದಂಥ ಚುನಾವಣೆಯಲ್ಲಿ BSP ತನ್ನ ಕ್ಯಾಂಡಿಡೇಟ್ನ ಹಾಕಿತ್ತು ಬಹುಜನ ಸಮಾಜವಾದಿ ಪಾರ್ಟಿ ಅನೇಕರಲ್ಲೂ BSP ಅಭ್ಯರ್ಥಿಗಳನ್ನ ಹಾಕ್ತಾರೆ ಮಾರಸಂದ್ರ ಮುನಿಯಪ್ಪ ಅವರೇ ಪದೇ ಪದೇ ಅಲ್ಲಿ ಕಣಕ್ಕಿಳಿತಾರೆ ಆದರೂ ಕೂಡ ಸ್ವತಃ BSPಯ ರಾಷ್ಟ್ರೀಯ ಅಧ್ಯಕ್ಷೆ ರಾಜ್ಯಾಧ್ಯಕ್ಷೆ ಎಲ್ಲಪ್ಪ ಆಗಿರುವಂಥ ಮಾಯಾವತಿ ಇಲ್ಲಿಯ BSP ಅಭ್ಯರ್ಥಿಯಾಗಿದ್ದಂಥ ಎನ್ ಮಹೇಶ್ವರ ಪ್ರಚಾರ ಮಾಡೋದಕ್ಕೆ ಕರ್ನಾಟಕಕ್ಕೆ ಬರ್ತಾರೆ ಅವರು ಅವತ್ತು ಮಾಯಾವತಿ ಅವರು ಕೊಳ್ಳೇಗಾಲದಲ್ಲಿ ಮೊದಲು ಪ್ರಚಾರ ಮಾಡಿ ನಂತರ ದೇವನಹಳ್ಳಿಯಲ್ಲಿ ಪ್ರಚಾರ ಮಾಡಿಬಿಟ್ಟು ಹೋಗಿರ್ತಾರೆ ಅಷ್ಟರ ಮಟ್ಟಿಗೆ ಎನ್ ಮಹೇಶ್ ಬಗ್ಗೆ ಮಾಯಾವತಿ ಅವ್ರ ಬಗ್ಗೆ ಒಂದರಿಂದ ರೀತಿ ಗೌರವ ವಿಪರೀತ ಇತ್ತು ಅದಕ್ಕೆ ಪೂರಕವಾಗಿ 2018 ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ BSP ಅಭ್ಯರ್ಥಿ ಗೆದ್ದಿದ್ದು ಕೊಳ್ಳೇಗಾಲದಲ್ಲಿ ಮಾತ್ರ ಎನ್ ಮಹೇಶ್ ಗೆಲ್ತಾರೆ ನಂತರ ನಡೆದಂಥ ಏನೋ ಮೈತ್ರಿ ಒಂದು ಸರ್ಕಾರ ಬರುತ್ತೆ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಆ ಸರ್ಕಾರದಲ್ಲಿ ಎನ್ ಮಹೇಶ್ ಶಿಕ್ಷಣ ಸಚಿವರು ಕೂಡ ಆಗಿರ್ತಾರೆ ಒಳ್ಳೆ ವ್ಯಕ್ತಿ ನಾವು ಕಂಡಂತೆ ಒಂದು ರೀತಿ ಸಹೃದಯ ವ್ಯಕ್ತಿ ಒಳ್ಳೆ ವ್ಯಕ್ತಿ ಆದರೆ ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಮಾಯಾವತಿ ಅವರಿಗೆ ಮಹೇಶ್ಗೆ ಏನೇನು ಸಮಸ್ಯೆಗಳಾಯ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಮಾಯಾವತಿ ನೇರವಾಗಿ ಕುಮಾರಸ್ವಾಮಿ ಅವ್ರಿಗೆ ಫೋನ್ ಮಾಡಿ ಅವ್ರನ್ನ ಕಿತ್ತಾಕಿ ನೇರವಾಗಿ ಸಚಿವ ಸಂಪುಟದಿಂದ ಕಿತ್ತಾಕಿ ಅಂತೇಳಿ ಆದೇಶ ಕೊಡ್ತಾರೆ ಕುಮಾರಸ್ವಾಮಿ ಅವ್ರಿಗೆ ಬೇರೆ ದಾರಿ ಇಲ್ಲ ಕಿತ್ತಾಕ್ತಾರೆ ಮಹೇಶ್ ಅವ್ರನ್ನ ಅದಾದ ಬಳಿಕ ಎನ್ ಮಹೇಶ್ ನೇರವಾಗಿ BJP ಪಾಳಯದಲ್ಲಿ ಹೆಚ್ಚು ಹೆಚ್ಚಾಗಿ ಗುರುತಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಈ ಬಾರಿ ಚುನಾವಣೆಯಲ್ಲಿ ಮಹೇಶ್ BJP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ನೀವು ಅವಾಗಲೇ ಹೇಳಿದಂತೆ ಇನ್ನೂ 3 ಜನ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ BJPನಲ್ಲಿ
ಅದೇ ರೀತಿ ಕಾಂಗ್ರೆಸ್ನಿಂದಲೂ ಮೂರು ಜನ ಆಕಾಂಕ್ಷಿಗಳಿದ್ದಾರೆ. ಆದರೆ ಗಮನಿಸಿ, ಇವತ್ತಿಗೂ ಕೂಡ ರಾಷ್ಟ್ರಮಟ್ಟದಲ್ಲಿ ಅಥವಾ ಉತ್ತರ ಪ್ರದೇಶದಲ್ಲಿ ಮಾಯಾವತಿಯವರ ಪ್ರಭಾವ ಕಮ್ಮಿಯಾಗಿದೆ, ಬಿಎಸ್ಪಿಯ ಪ್ರಭಾವ ಕಮ್ಮಿಯಾಗಿದೆ. ಆದರೂ ಕೂಡ ದಲಿತ ಪರ ಚಿಂತಕರು, ದಲಿತ ಹೋರಾಟಗಾರರು, ಪ್ರಗತಿಪರರ ಸಂಖ್ಯೆ ಇವತ್ತು ಕೊಳ್ಳೇಗಾಲ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ. ಈ ರೀತಿ ಒಂದು ರೀತಿ ಪ್ರಗತಿಪರ ಆಲೋಚನೆ ಮಾಡುವ ಮನಸ್ಸುಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಇವರಿಬ್ಬರೂ ನಮಗೆ ಬೇಕಾಗಿಲ್ಲ, ಇವರನ್ನು ಬಿಟ್ಟು ಮೂರನೇ ವ್ಯಕ್ತಿ ಯಾರು ಇದಾರ ನೋಡೋಣ ಅನ್ನುವಂಥ ಪರಿಸ್ಥಿತಿ ಅಲ್ಲೂ ಕೂಡ ಇದೆ. ಹಾಗಾಗಿನೇ ನಾವೇನು ಪುಟ್ಟಸ್ವಾಮಿ ಅಂತ ಹೇಳ್ತಾ ಇದ್ದೀವಿ. ಇವರು ಜೆ ಡಿ ಎಸ್ ಇಂದಲೂ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಅಥವಾ ಜೆ ಡಿ ಎಸ್ ಇಂದ ಸಿಗದೆ ಹೋದರೆ ಪಕ್ಷೇತರರಾಗಾದರೂ ಸರಿ ಸ್ಪರ್ಧೆ ಮಾಡಬೇಕು ಅಂತಾರೆ. ಇವ್ರ ಬಗ್ಗೆ ಹೆಚ್ಚಿನ ಜನ ಒಲವು ತೋರಿಸ್ತಾ ಇರೋದು ಇವತ್ತು ನಮ್ಮ ಸಮೀಕ್ಷೆಯಲ್ಲಿ ಕೂಡ ಗೊತ್ತಾಗಿದೆ. ಕಾಂಗ್ರೆಸ್ ಮತ್ತೆ ಬಿಜೆಪಿ ಆಲ್ಮೋಸ್ಟ್ ಈಕ್ವಲ್ ಈಕ್ವಲ್ ಆಗಿದ್ರೆ ಅವರಿಗೆ ಹತ್ತಿರವಾಗಿ 30% ಅಷ್ಟು ಓಟು ಪುಟ್ಟಸ್ವಾಮಿ ಅವ್ರಿಗೂ. ಸರಿ, ಒಂದು ಕ್ವಿಕ್ ಆಗಿ ಅರುಣ್ ಸರ್, ಇನ್ನೊಂದು ಕ್ವಿಕ್ ಆಗಿ ವಿಚಾರ ಅಂತಂದ್ರೆ, ಈ ಕ್ಷೇತ್ರದಲ್ಲಿ ಬಿಜೆಪಿ ಪರ ಮಹೇಶ್ ಅವರಿಗಿಂತ ಮಹಾನಂದ್ ಅವರ ಹೆಸರು ಬಹಳ ಕೇಳ್ತಿದೆ. ಯುವ ಮತದಾರರು ಅವರು ಯುವ ನಾಯಕರು ಅಂತ ಹೇಳಿ ಮಹಾನಂದ್ ಅವರನ್ನ ಬಹಳ ಸ್ಟ್ರೆಸ್ಫುಲ್ ಆಗಿ ಹೇಳ್ತಿದ್ದಾರೆ. ಯಾಕಂದ್ರೆ ನಾನು ಒಂದಿಷ್ಟು ಕಾಲ್ಗಳನ್ನು ಸ್ವೀಕಾರ ಮಾಡಿದಾಗ ಬಿಜೆಪಿಗೆ ಬಂದಿರೋ ಮತಗಳ ಪೈಕಿ 80% ಮಹಾನಂದ್ ಅವರಿಗೆ ಬಂದಿದೆ. ಸೊ ಮಹಾನಂದ್ ಕೂಡ ಇಲ್ಲಿ ಒಂದಿಷ್ಟು ಮತಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಇವರು ಕೂಡ ಮುನ್ನೆಲೆಯಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಅಲ್ಲ, ಖಂಡಿತ. ನಾನು ಅವರೇ ಹೇಳಿದಂತೆ ಇಲ್ಲಿ ವ್ಯಕ್ತಿಗಿಂತ ಪಕ್ಷನೂ ಮುಖ್ಯ ಆಗುತ್ತೆ. ಹಿಂದೆ ಎ ಆರ್ ಕೃಷ್ಣಮೂರ್ತಿಯವರು ಇದೇ ಕ್ಷೇತ್ರದಿಂದ ಪದೇ ಪದೇ ಸ್ಪರ್ಧೆ ಮಾಡಿ ಆಮೇಲೆ ಅವರು ಸಂತೆ ಮರಳಿಗೆ ಶಿಫ್ಟ್ ಆಗ್ತಾರೆ, ಪದೇ ಪದೇ ಸೋಲ್ತಾರೆ, ಒಂದು ಓಟಿಂದ ಸೋತಂತ ಉದಾಹರಣೆ ಕೂಡ ಅಲ್ಲಿದೆ. ಹಾಗಿದ್ದು ಕೂಡ ಇಲ್ಲಿ ಮಾನಂದ್ ಇರ್ಬೋದು ಅಥವಾ ಮಹೇಶ್ ಇರ್ಬೋದು, ಯಾರಿಗೆ ಟಿಕೆಟ್ ಕೊಡಲಿ ಅಲ್ಲಿ ಪಕ್ಷ ಮುಖ್ಯ ಆಗುತ್ತೆ. ಅದು ಮೋದಿಯವರ ಮುಖವನ್ನು ಮುಂದೆ ತರ್ತಾರೆ. ಹಾಗಾಗಿ ಬಿಜೆಪಿ ಅಂದ ತಕ್ಷಣ ಅದರೊಳಗೆ ಕೂಡ ಮಾನಂದ್ ಅಲ್ಲಿ ತುಂಬಾ ಓಡಾಡಿದ್ದಾರೆ. ಕೊರೋನಾ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಜನರೊಂದಿಗೆ ಗುರುತಿಸ್ಕೊಂಡಿದ್ರು. ಹೆಚ್ಚಾಗಿ ಯುವ ಮತದಾರರು, ಹೊಸ ಮತದಾರರು ಮಾನಂದ್ ಪರವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೆಲ್ಲ ಸಪೋರ್ಟ್ ಇದ್ದು ಕೂಡ ಬಿಜೆಪಿಗೆ ಹೆಚ್ಚಿನ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಬಹುಶಃ ಮಹೇಶ್ ಅವರು ವಲಸೆ ಆಗಿದ್ದು ಅಥವಾ ಬೇರೆ ಬೇರೆ ಘಟನೆಗಳು, ಅಲ್ಲಿರುವಂತಹ ಪ್ರಗತಿಪರ ಮನಸ್ಸುಗಳು ಎಂದೂ ಬಿಜೆಪಿಯನ್ನು ಒಪ್ಪದ ಮನಸ್ಸುಗಳು ಏನಿವೆ ಅಲ್ಲಿವೆ. ಆದ್ರೆ ಅದೇ ಒಂದು ರೀತಿ ಬಿಜೆಪಿಗೆ ಅಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆಗಳಿದೆ. ಫೈನ್, ಥ್ಯಾಂಕ್ ಯು, ಥ್ಯಾಂಕ್ ಯು ಅರುಣ್ ಸರ್ ತಮ್ಮ ಅನಾಲಿಸಿಸ್ಗಾಗಿ. ಒಟ್ಟಾರೆ ನಮ್ಮ ಪವರ್ ಟಿ ವಿ ಇಲೆಕ್ಷನ್ ಸೆಂಟರ್ನ ಸಮೀಕ್ಷೆಯ ಎರಡು ರಿಸಲ್ಟ್ಗಳನ್ನು ನೋಡಿದ್ವಿ, ಅದರ ಸಾಧಕ ಬಾಧಕಗಳು ಯಾಕೆ ಏನು ಅನ್ನೋದನ್ನು ನೋಡಿದ್ವಿ. ಬಹಳ ಪ್ರಮುಖವಾಗಿ ಚುನಾವಣಾ ದೃಷ್ಟಿಯಿಂದ ಎರಡು ರಾಜಕೀಯ ಪಕ್ಷಗಳ ಕಾರ್ಯವೈಖರಿಗಳ ಬಗ್ಗೆ ಕೂಡ ನಾವು ಗಮನ ಹರಿಸಿದ್ವಿ. ಇದು ಇವತ್ತಿನ ಪವರ್ ಫೋಕಸ್. ನೋಡ್ತಾರೆ ಪವರ್ ಟಿ ವಿ, ಇದು ನಿಮ್ಮ ಶಕ್ತಿ.